ಕನ್ನಡವು ನಮ್ಮ ಹೆಮ್ಮೆಯ ತಾಯಿನುಡಿ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವು ಎಲ್ಲರ ಸ್ವತ್ತಾಗಲಿ. ಇವತ್ತು ಪ್ರೊಫೆಸರ್ ಡೀನ್ ಶಂಕರ್ ಭಟ್ಟರ್ ಅವರು ಮಿದುಳಿನಲ್ಲಿ ಮಾತು ಎಂಬ ವಿಷಯದ ಕುರಿತು ಮಾತನಾಡುತ್ತಾರೆ. ಮಾನವನ ಮಿದುಳು ಮಂಗಳ ಮಿದುಳಿನ ನಾಲ್ಕರಷ್ಟಿದೆ. ಇಷ್ಟು ದೊಡ್ಡ ಮಿದುಳನ್ನು ಇರಿಸಿಕೊಳ್ಳುವುದಕ್ಕಾಗಿ ಮಾನವನ ತಲೆಯು ಸಾಕಷ್ಟು ದೊಡ್ಡದಾಗಿದೆ. ಈ ರೀತಿ ತಲೆ ದೊಡ್ಡದಿರುವುದರಿಂದ ಮಗು ಬಹಳ ಬೇಗನೆ ತಾಯಿಯ ಬುಸೆನಿಂದ ಹೊರಬರಬೇಕಾಗಿದೆ ಮತ್ತು ಬೇಗನೆ ಹೊರ ಬರುವುದರಿಂದ ಅದು ನಾಲ್ಕೆಲು ತಂಗಳಲ್ಲಿ ಪ್ರತಿಯೊಂದಕ್ಕೂ ತಾಯಿಯನ್ನು ಅವಲಂಬಿಸಬೇಕಾಗುತ್ತದೆ. ನಿಜಕ್ಕೂ ಅದು ಇನ್ನೂ 8-9 ತಿಂಗಳು ತಾಯಿಯ ಬಸರಿನಲ್ಲಿ ಇರಬೇಕಾಗಿತ್ತು. ಆದರೆ ಆ ರೀತಿ 18 ತಿಂಗಳು ಕಳೆದಿರುವ ಮಗುವಿನ ತಲೆ ತಾಯಿ ಬಸರಿನಿಂದ ಹೊರಬರುವುದು ಅಸಾಧ್ಯವೇ? 9 ತಿಂಗಳ ಮಗುವಿನ ತಲೆಯು ಬಹಳ ಕಷ್ಟದಿಂದಲೇ ತನ್ನ ತಾಯಿಗೆ ತುಂಬುವ ನೋವು ಕೊಟ್ಟು ಹೊರಬರಬೇಕಾಗಿದೆ. ಕೆಲವರ ಅಭಿಪ್ರಾಯದಂತೆ ಮಾನವನಿಗೆ ಇಷ್ಟು ದೊಡ್ಡ ಮಿದುಳು ಇರುವುದು ಮಾತನ್ನು ಅದಕ್ಕೆ ಬೇಕಾಗುವ ಸಾವಿರಾರು ಪದಗಳನ್ನು ಮತ್ತು ವ್ಯಾಕರಣದ ನಿಯಮಗಳನ್ನು ಇರಿಸಿಕೊಳ್ಳುವುದಕ್ಕಾಗಿ ಮತ್ತು ಬಳಸುವುದಕ್ಕಾಗಿ. ಯಾಕೆಂದರೆ ಮಾತನ್ನು ಬಳಸಲಾಗದ ಬೇರೆ ಯಾವ ಪ್ರಾಣಿಗೂ ಇಷ್ಟು ದೊಡ್ಡ ಮಿದುಳು ಇಲ್ಲ. ದಿನನಿತ್ಯವೂ ನಾವು ಸಲೀಸಾಗಿ ಮಾತನಾಡುತ್ತಿರ್ತೇವೆ, ಅದೊಂದು ತೊಂದರೆ ಇಲ್ಲವೇ ತಡಕಿನ ಕೆಲಸ ಎಂಬುದಾಗಿ ನಮಗೆ ಅನಿಸುವುದೇ ಇಲ್ಲ. ಆದರೆ ನಿಜಕ್ಕೂ ಮಾತನ್ನು ಹೊರಡಿಸುವುದು ಮತ್ತು ಇನ್ನೊಬ್ಬರ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ತೀರಾ ಸಂಕೀರ್ಣವಾದ ಕೆಲಸ. ಇದಕ್ಕಾಗಿ ನಮ್ಮ ಮೆದುಳಿನಲ್ಲಿ ತುಂಬ ಜಾಗ ಬೇಕಾಗುತ್ತದೆ. ಇವೆರಡು ಕೆಲಸಗಳನ್ನು ಮಾತ್ರವಲ್ಲದೆ ಓದುವುದು, ಬರೆಯುವುದು ಮತ್ತು ಮನಸ್ಸಿನಲ್ಲೇ ಬೇರೆ ಬೇರೆ ವಿಷಯಗಳನ್ನು ನೆನೆಸಿಕೊಳ್ಳುವುದು ಕೂಡ ಮಾತಿಗೆ ಸಂಬಂಧಿಸಿದ ಕೆಲಸಗಳೇ. ಇವಕ್ಕಾಗಿ ಮಿದುಳಿನಲ್ಲಿ ಇನ್ನಷ್ಟು ಜಾಗ ಬೇಕಾಗುತ್ತದೆ. ಇಂತಹ ಕೆಲಸಗಳಿಗಾಗಿ ನಮ್ಮ ನುಡಿಯ ಸಾವಿರಾರು ಪದಗಳನ್ನು ಮತ್ತು ಹಲವಾರು ವ್ಯಾಕರಣದ ನಿಯಮಗಳನ್ನು ನಾವು ನಮ್ಮ ಮಿದುಳಿನಲ್ಲಿ ತುಂಬಿಕೊಂಡಿರಬೇಕಾಗುತ್ತದೆ. ಇದಲ್ಲದೆ ಚಿಕ್ಕಂದಿನಲ್ಲಿ ಈ ಪದಗಳನ್ನು ಮತ್ತು ಅವನ್ನು ಬಳಸಲು ಬೇಕಾಗುವ ನಿಯಮಗಳನ್ನು ನಾವೇ ಕಲಿತುಕೊಳ್ಳಬೇಕಾಗುವುದಾದ ಕಾರಣ ಅದಕ್ಕೆ ಬೇಕಾಗುವ ಸಾಧನಗಳನ್ನು ನಾವು ನಮ್ಮ ಮಿದುಳಿನಲ್ಲೇ ಅಳವಡಿಸಿಕೊಂಡಿರಬೇಕಾಗುತ್ತದೆ. ಇವೆಲ್ಲವೂ ನಮ್ಮ ಮಿದುಳಿನಲ್ಲಿ ಎಲ್ಲಿರುತ್ತವೆ ಮತ್ತು ಅವು ಯಾವ ರೀತಿಯಲ್ಲಿ ಬಳಕೆಯಾಗುತ್ತವೆ ಎಂಬುದನ್ನು ತಿಳಿಯಲು ಹಲವು ರೀತಿಯ ಪ್ರಯತ್ನಗಳು ನಡೆದಿವೆ. ಮಾತನಾಡುವವನ ಮಿದುಳನ್ನು ನೇರವಾಗಿ ಪರಿಶೀಲಿಸಲು ಇತ್ತೀಚೆಗಿನವರೆಗೂ ಸಾಧ್ಯವಿರಲಿಲ್ಲ ಮತ್ತು ಸತ್ತವರ ಮಿದುಳಿನಲ್ಲಿ ಮಾತು ಉಳಿದಿರುವುದಿಲ್ಲ. ಹಾಗಾಗಿ ಮಿದುಳಿನಲ್ಲಿ ಮಾತು ಎಲ್ಲಿರುತ್ತದೆ ಎಂಬುದನ್ನು ತಿಳಿಯಲು ಯಾವುದಾದರೂ ನೇರವಲ್ಲದ ದಾರಿಯನ್ನು ಹುಡುಕಬೇಕಾಗಿತ್ತು. ಮಿದುಳಿನ ವಿಜ್ಞಾನಿಗಳು ಇಂತಹ ನೇರವಲ್ಲದಿದ್ದರೂ ತುಂಬ ನೆರವಾಗಬಲ್ಲ ದಾರಿಯೊಂದನ್ನು ಕಂಡುಕೊಂಡಿದ್ದರು. ಹಲವು ಬಗೆಯ ಮಾತಿನ ತೊಂದರೆಗಳಿಗೆ ಸಿಲುಕಿಕೊಂಡಿದ್ದ ಜನರು ಸತ್ತ ಮೇಲೆ ಅವರ ಮಿದುಳನ್ನು ಪರಿಶೀಲಿಸಿ ಅದರಲ್ಲಿ ತೊಂದರೆಗೆ ಒಳಗಾಗಿರುವ ಜಾಗ ಎಲ್ಲಿದೆ ಎಂಬುದನ್ನು ಕಂಡುಹಿಡಿಯಲಾಯಿತು. ಈ ತಿಳಿವಿನ ನೆರವಿನಿಂದ ಬೇರೆ ಬೇರೆ ರೀತಿಯ ಮಾತಿನ ತೊಂದರೆಗಳು ಮಿದುಳಿನ ಯಾವ ಜಾಗಗಳಲ್ಲಿ ಉಂಟಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ಈ ರೀತಿ ಮಾತಿನ ತೊಂದರೆಗಳಾಗಿರುವ ಜನರ ಮಿದುಳಿನಲ್ಲಿ ಅವರು ಅನುಭವಿಸುತ್ತಿದ್ದ ತೊಂದರೆಗಳು ಯಾವ ಜಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ತಿಳಿಯುವ ಮೂಲಕ ಅಂತಹ ತೊಂದರೆಗಳಿಲ್ಲದವರು ಮಿದುಳಿನ ಯಾವ ಜಾಗದಲ್ಲಿ ಅವಕ್ಕೆ ಸಂಬಂಧಿಸಿದ ಮಾತಿನ ಕೆಲಸಗಳನ್ನು ನಡೆಸುತ್ತಿರಬಹುದು ಎಂಬುದನ್ನು ಊಹಿಸಲು ಸಾಧ್ಯವಾಯಿತು. ಉದಾಹರಣೆಗೆ ಮಿದುಳಿನಲ್ಲಿ ಎಲ್ಲಾದರೂ ಒಂದು ಕಡೆ ನೆತ್ತಲು ಗಟ್ಟಿಗಟ್ಟಿದಾಗ ಆ ಜಾಗದ ಸುತ್ತ ನರಗಳು ಸತ್ತು ಹೋಗುತ್ತವೆ. ಈ ತೊಂದರೆಯನ್ನು ಅನುಭವಿಸಿದ ವ್ಯಕ್ತಿಗೆ ಆ ಜಾಗದಲ್ಲಿ ನಡೆಸಬೇಕಾಗಿರುವ ಮಾತಿನ ಕೆಲಸಗಳಲ್ಲಿ ಯಾವುದನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿಯಲ್ಲಿ ಮಿದುಳಿಗೆ ಗುಂಡಿನ ಬಿದ್ದಿರುವ ವ್ಯಕ್ತಿಗಳಲ್ಲಿ ಕೆಲವರು ಮಾತಿನ ತೊಂದರೆಗಳಿಗಾಗುತ್ತಾರೆ. ಅವರು ಎಂತಹ ಮಾತಿನ ತೊಂದರೆಗೆ ಒಳಗಾಗುತ್ತಾರೆ ಎಂಬುದು ಗುಂಡಿನಿಂದ ಆದ ತೂತು ಅವರ ಮಿದುಳಿನ ಯಾವ ಜಾಗದಲ್ಲಿ ಉಂಟಾಗಿದೆ ಎಂಬುದನ್ನು ಅವಲಂಬಿಸಿರುತ್ತದೆ. ಇಂತಹ ಕೆಲವು ವ್ಯಕ್ತಿಗಳ ಮಿದುಳುಗಳನ್ನು ಮೊದಲಿಗೆ ಪೌಲ್ ಬ್ರೋಕಾ ಎಂಬ ಫ್ರೆಂಚ್ ಸರ್ಜನ್ ಪರಿಶೀಲಿಸಿದ್ದರು. ಈ ವ್ಯಕ್ತಿಗಳಿಗೆ ಮಾತನಾಡಲು ತುಂಬ ಕಷ್ಟವಾಗುತ್ತಿತ್ತು. ಪ್ರತಿಯೊಂದು ಪದವನ್ನು ಅವರು ಕಷ್ಟದಿಂದ ಹೊರಹಾಕಬೇಕಾಗುತ್ತಿತ್ತು. ಇದಲ್ಲದೆ ಅವರ ಮಾತಿನಲ್ಲಿ ನಾಮಪದಗಳು ಮಾತ್ರ ಬರುತ್ತಿದ್ದುವಲ್ಲದೆ ಬೇರೆ ರೀತಿಯ ಪದಗಳು ಬರುತ್ತಿರಲಿಲ್ಲ. ನಾಮಪದಗಳಿಗೂ ಪ್ರತ್ಯಯಗಳನ್ನು ಸೇರಿಸಿ ಹೇಳಲು ಅವರಿಗೆ ಸಾಧ್ಯ ಆಗುತ್ತಿರಲಿಲ್ಲ. ಆದರೆ ಇವರೆಲ್ಲರಿಗೂ ಬೇರೆಯವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪವೂ ಕಷ್ಟವಾಗುತ್ತಿರಲಿಲ್ಲ. ಅಂದರೆ ಅವರ ಮಾತಿನ ಸಮಸ್ಯೆಗಳೆಲ್ಲ ಮಾತನ್ನು ಹೊರಡಿಸುವ ವಿಭಾಗದಲ್ಲಿದ್ದವು. ಮಾತನ್ನು ಅರ್ಥ ಮಾಡಿಕೊಳ್ಳುವ ವಿಭಾಗದಲ್ಲಿ ಅವರಿಗೆ ಯಾವ ಸಮಸ್ಯೆ ಇರಲಿಲ್ಲ. ಇಂತಹ 8 ವ್ಯಕ್ತಿಗಳು ಸತ್ತ ಮೇಲೆ ಅವರ ಮಿದುಳನ್ನು ಪರಿಶೀಲಿಸಿದಾಗ ಅವುಗಳಲ್ಲೆಲ್ಲ ಕೆಟ್ಟಿರುವ ಭಾಗ ಮಿದುಳಿನ ಒಂದೇ ಜಾಗದಲ್ಲಿರುವುದು ಕಂಡುಬಂತು. ಈ ಜಾಗ ಒಂದಂಗುಲದಷ್ಟಿದ್ದು ಮಿದುಳಿನ ಎಡಭಾಗದಲ್ಲಿ ಅಂದರೆ ಎಡ ಮಿದುಳಿನಲ್ಲಿ ಇತ್ತು. ಕಿವಿಯ ಎದುರುಗಿರುವ ಕಣತಲೆಗಿಂತ ಸ್ವಲ್ಪ ಮೇಲೆ ಮಿದುಳಿನಲ್ಲಿ ಈ ಜಾಗ ಇದೆ. ಬ್ರೋಕ ಕಂಡುಹಿಡಿದ ಈ ಜಾಗ ಬಾಯಿಯಲ್ಲಿರುವ ಸ್ನಾಯುಗಳ ಚಾಲನೆಯನ್ನು ನಿಯಂತ್ರಿಸುವ ಜಾಗದ ಹತ್ತಿರವೇ ಇದೆ.
ಹಾಗಾಗಿ ಈ ಜಾಗದಲ್ಲಿ ಕಂಡುಬರುವ ತೊಂದರೆ ಮಾತು ಹರಡಿಸುವುದಕ್ಕೆ ಅಡ್ಡಿಯನ್ನುಂಟು ಮಾಡುತ್ತದೆ ಎಂದು ಊಹಿಸಲಾಯಿತು. ಜರ್ಮನಿಯ ಕಾರ್ಲ್ ವೆನ್ನಿಕೆ ಎಂಬುವರು ಇನ್ನೊಂದು ಬಗೆಯ ಮಾತಿನ ತೊಂದರೆಯನ್ನು ಅನುಭವಿಸುತ್ತಿದ್ದ ವ್ಯಕ್ತಿಗಳ ಮಿದುಳುಗಳನ್ನು ಪರಿಶೀಲಿಸಿದ್ದಾರೆ. ಈ ವ್ಯಕ್ತಿಗಳಿಗೆ ನಿರರ್ಗಳವಾಗಿ ಮಾತಾಡಲು ಸಾಧ್ಯ ಇತ್ತು. ಎಲ್ಲ ವ್ಯಾಕರಣದ ನಿಯಮಗಳನ್ನು ಅವರು ಸರಿಯಾಗಿ ತಮ್ಮ ಮಾತಿನಲ್ಲಿ ಬಳಸಬಲ್ಲವರಾಗಿದ್ದರು. ಆದರೆ ಅವರ ಮಾತಿಗೊಂದು ನಿಶ್ಚಿತವಾದ ಅರ್ಥವೇ ಇರುತ್ತಿರಲಿಲ್ಲ. ಇದಲ್ಲದೆ ಬೇರೆಯವರು ಹೇಳಿದನ್ನು ಅರ್ಥ ಮಾಡಿದಕ್ಕೂ ಈ ವ್ಯಕ್ತಿಗಳಿಗೆ ಸಾಧ್ಯ ಆಗುತ್ತಿರಲಿಲ್ಲ. ಎಂದರೆ ಇವರಿಗೆ ಮಾತನ್ನು ಉಂಟು ಮಾಡುವ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ಇನ್ನೊಬ್ಬರ ಮಾತನ್ನು ಅರ್ಥ ಮಾಡಿಕೊಳ್ಳುವ ಕೆಲಸ ಮತ್ತು ತಾವು ಉಂಟು ಮಾಡುತ್ತಿರುವ ಮಾತಿಗೆ ಅರ್ಥವನ್ನು ಹೊಂದಿಸಿಕೊಳ್ಳುವ ಕೆಲಸ ಅವರಿಗೆ ಕಷ್ಟಸಾಧ್ಯವಾಗಿತ್ತು. ಇಂತಹ ವ್ಯಕ್ತಿಗಳ ಮಿದುಳಿನಲ್ಲಿ ಕೆಟ್ಟು ಹೋಗಿರುವ ಜಾಗ ಮಿದುಳಿನ ಎಡಬದಿಯಲ್ಲೇ ಬ್ರೋಕಾ ಕಂಡುಹಿಡಿದ ಜಾಗಕ್ಕಿಂತ ಹಿಂದುಗಡೆ ಮತ್ತು ಸ್ವಲ್ಪ ಕೆಳಗಡೆ ಇತ್ತು. ಇವು ಕಿವಿಯಿಂದ ಹರಡುವ ನರಗಳು ಮಿದುಳನ್ನು ತಲುಪುವ ಜಾಗದಲ್ಲಿದ್ದು ಕೇಳಿದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಂಬಂಧಿಸಿದೆ. ಈ ಎರಡು ಜಾಗಗಳು ಮಾತ್ರವಲ್ಲದೆ ಬೇರೆ ಒಂದೆರಡು ಜಾಗಗಳು ಮಾತಿಗೆ ಅವಶ್ಯವೆಂದು ತಿಳಿದುಬಂದಿದೆ. ಮುಟ್ಟುವ, ಕೇಳುವ ಮತ್ತು ಕಾಣುವ ಕೆಲಸವನ್ನು ನಡೆಸುವ ಮಿದುಳಿನ ಜಾಗದ ನಡುವೆ ಇರುವ ಆ್ಯಂಗ್ಯುಲರ್ ವೈರಸ್ ಎಂಬಂಥದ್ದು ಇಂತಹ ಒಂದು ಜಾಗ. ಈ ಜಾಗಕ್ಕೆ ಪೆಟ್ಟಾಗಿದೆ ಆದರೆ ಅಂತಹ ವ್ಯಕ್ತಿಗಳು ಎರಡರ್ಥ ಮಾತುಗಳನ್ನು ಕೇಳಿದಾಗ ಅವುಗಳಲ್ಲಿ ನೇರವಾದ ಅರ್ಥವನ್ನು ಮಾತ್ರವೇ ತಿಳಿಸಬಲ್ಲರಲ್ಲದೆ ತಿಳಿದುಕೊಳ್ಳಬಲ್ಲರಲ್ಲದೆ ನೇರವಲ್ಲದ ಅರ್ಥವನ್ನು ಊಹಿಸಲಾರರು. ಇತ್ತೀಚೆಗಂತೂ ಮಾತನಾಡುವವರ ಮಿದುಳಿನ ಚಿತ್ರಗಳನ್ನು ನೇರವಾಗಿ ಉಪಕರಣಗಳ ಮೂಲಕ ಪಡೆಯಲು ಸಾಧ್ಯವಾಗುತ್ತಿದೆ. ಮಾತಿಗೆ ಸಂಬಂಧಿಸಿದ ಬೇರೆ ಬೇರೆ ಕೆಲಸಗಳನ್ನು ನಡೆಸುವಾಗ ಮಿದುಳಿನ ಯಾವ್ಯಾವ ಭಾಗಗಳು ಮೆಚ್ಚುತ್ತಿರುತ್ತವೆ ಎಂಬುದನ್ನು ಈ ಉಪಕರಣಗಳು ನಮಗೆ ತಿಳಿಸುತ್ತವೆ. ಆದರೆ ಇದರಿಂದಾಗಿ ಮಾತಿನ ಕೆಲಸವೆಂಬುದು ಇನ್ನಷ್ಟು ಸಂಕೀರ್ಣವಾದುದು ಎಂಬ ಅನಿಸಿಕೆ ತಿಳಿವಿಗಳಲ್ಲಿ ಮೂಡಿದೆ. ವೆಬ್ಸೈಟ್ dnshankarabhat.net. ವೀಕ್ಷಕರಿಗೆಲ್ಲ ಧನ್ಯವಾದಗಳು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ಈ ಮಾಲತಿಭಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ ನಮಸ್ಕಾರ.